ಮಾಧ್ಯಮದ ಮಿತ್ರರಿಗೆ ನನ್ನ ಮಂಡ್ಯ ಕ್ಷೇತ್ರದ ಹೆಮ್ಮೆಯ ಸ್ವಾಭಿಮಾನಿ ಜನತೆಗೆ ಅಂಬರೀಶ್ ಅವರ ಅಭಿಮಾನಿಗಳಿಗೆ ನನ್ನ ಕರೆಗೆ ಗೌರವಿಸಿ ಇಲ್ಲಿಗೆ ಆಗಮಿಸಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಮೊದಲನೇದಾಗಿ ನಾನು ತಿಳಿಸೋಕೆ ಇಷ್ಟ. ಇವತ್ತಿನ ದಿನ ಇವತ್ತು ಪ್ರಾರಂಭ ಆಗಿತ್ತಲ್ಲ, ಈ ಮಾರ್ಚ್ಗೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ಸುಮಾರು ಒಂದು ಹತ್ರ 4 ವರ್ಷಗಳು ಆಗ್ತಾ ಬಂದಿದೆ. ಹೇಳಬೇಕು ಅಂದರೆ 3 ವರ್ಷ 8 ತಿಂಗಳು. ಆವತ್ತಿನ ದಿನ ರಾಜಕೀಯ ನನಗೇನು ಎಂದೂ ಅನಿವಾರ್ಯ ಅಂತ ಇರಲಿಲ್ಲ, ಆಕಸ್ಮಿಕವಾಗಿತ್ತು. ರಾಜಕೀಯಕ್ಕೆ ನನ್ನ ಪ್ರವೇಶ ನನ್ನ ಸ್ವಾರ್ಥವಾಗಿರಲಿಲ್ಲ, ಜನರ ಒಂದು ಒತ್ತಾಯ, ಅಂಬರೀಷ್ ಅವರ ಮೇಲೆ ಅವ್ರಿಗಿದ್ದಂಥ ಒಂದು ಅಭಿಮಾನ, ಅಂಬರೀಷ್ ಅವರು ಈ ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿರೋಂಥ ಒಂದು ಹಾದಿ, ಅದನ್ನು ಅವರು ನನ್ನ ಹತ್ರ ಬಂದು ನೀವೇ ನಮ್ಮ ಜೊತೆಯಲ್ಲಿರಬೇಕು, ಅಂಬರೀಷ್ ಅಣ್ಣ ಇದ್ದಂಗೆ ನೀವು ನಮಗೊಂದು ಧೈರ್ಯ ಬರುತ್ತೆ ಅನ್ನೋಂಥ ಮಾತುಗಳಲ್ಲಿ ನನ್ನನ್ನು ಕಟ್ಟಾಕಿದ್ರು. ಪದೇ ಪದೇ ನಾನು ಕೇಳ್ತಾ ಇರ್ತೀನಿ ಬೇರೆ ಬೇರೆ ಮಾತುಗಳಿಗೆ, ಅದಕ್ಕೊಂದು ತೆರೆ ಎಳಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೆ. ಸ್ವಾರ್ಥಕ್ಕಾಗಿ ನನ್ನ ಭವಿಷ್ಯ ಅಥವಾ ನನ್ನ ಮಗನ ಭವಿಷ್ಯ ಅಥವಾ ನಮ್ಮ ಕುಟುಂಬ ಅಂತ ಯೋಚನೆ ಮಾಡೋದಾದರೆ ನಾನು ಹಾಕಿರೋ ಹೆಜ್ಜೆಗಳು ಬೇರೆ ಥರ ಇರ್ತಾ ಇತ್ತು.